पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಕಾರ್ತೀಕ ಮಾಸದ ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟ ಚತುರ್ಥಿ ಅಂತ ನಾವು ಕರಿತೀವಿ ಈ ಕಾರ್ತೀಕ ಮಾಸದ 12ನೇ ತಾರೀಕು ಶನಿವಾರ ಚತುರ್ಥಿ ತಿಥಿ ಮೃಗಶಿರ ನಕ್ಷತ್ರ ಸಿದ್ಧಯೋಗದಲ್ಲಿ ಭವಕರಣದಲ್ಲಿ ನಾವು ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸಂಕಷ್ಟ ಚತುರ್ಥಿಯ ಉಪವಾಸವನ್ನು ನಾವು ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡು ಚತುರ್ಥಿ ಎಂದು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಈ ದಿನ ವಿಶೇಷವಾಗಿ ನಾವು ಗಣೇಶನನ್ನು ಪೂಜಿಸುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅನೇಕ ಕಡೆ ಕೆಲವೊಬ್ಬರು ಈ ಚತುರ್ಥಿಯನ್ನು ಏನು ಮಾಡ್ತಾರೆ ಅಂದರೆ ವಿನಾಯಕ ಚತುರ್ಥಿ ಅಂತಲೂ ಕರೀತಾರೆ ಈ ದಿನದಂದು ನಾವು ವಿಘ್ನೇಶ್ವರನನ್ನು ಪೂಜೆ ಮಾಡಿ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲ ತೊಂದರೆಗಳು ದೂರ ಆಗತ್ತೆ ಅನ್ನುವಂಥ ಪ್ರತೀತಿ ಈ ಬಾರಿ ಹಾಗಿದ್ದರೆ ಈ ಚತುರ್ಥಿ ಸಂಕಷ್ಟಿ ಚತುರ್ಥಿ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಚತುರ್ಥಿ ತಿಥಿ ಬಂದು ನಿಮಗೆ ಇಂದು ಶುಕ್ರವಾರ ರಾತ್ರಿ 8:17 ಶುರುವಾಗ್ತಾ ಇದೆ ಆದರೆ ನಾವು ಯಾವುದೇ ಹಬ್ಬಗಳಾಗಲಿ ಹರಿದಿನಗಳನ್ನಾಗಲಿ ನಾವು ಉದಯ ತಿಥಿಯನ್ನು ಲೆಕ್ಕದಲ್ಲಿ ತಗೊಂಡಾಗ ನಾಳೆ ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತೀವಿ ನಾಳೆ ಶನಿವಾರ ಈ ಒಂದು ಚತುರ್ಥಿ ತಿಥಿ ರಾತ್ರಿ 10:25 ಕೂಡ ಇರುತ್ತೆ ಹಾಗಾಗಿ ಉದಯ ತಿಥಿಯ ಪ್ರಕಾರ ಚತುರ್ಥಿ ಉಪವಾಸವನ್ನು ನಾವು 12ನೇ ತಾರೀಕು ಮಾಡ್ತೀವಿ ಹಾಗಿದ್ರೆ ಚಂದ್ರೋದಯ ಯಾವಾಗ ಮೇಡಮ್ ಅನ್ನೋದಾದರೆ ನಾಳೆ ಶನಿವಾರ 12ನೇ ತಾರೀಕು ರಾತ್ರಿ 8:21 ಚಂದ್ರೋದಯ ಇದೆ ಆದರೆ ಮೋಡ ಕವಿದಂತಹ ಈ ವಾತಾವರಣದಲ್ಲಿ ಚಂದ್ರ ಕಾಣಿಸ್ತಾನೋ ಇಲ್ವೋ ನಿಮಗೆ ಗೊತ್ತಿಲ್ಲ ಆ ಜಿಲ್ಲೆಗಳು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಆದರೆ 8:21 ನಿಮಗೆ ಚಂದ್ರೋದಯ ಆಗತ್ತೆ ಹಾಗಿದ್ರೆ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೀಗಾಗಲೇ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟಿದ್ದೀನಿ ಚತುರ್ಥಿಯನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂಥೇಳಿ ವಿಘ್ನೇಶ್ವರನ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯಲ್ಲಾಗಲಿ ಅಥವಾ ಒಂದು ಮಣೆಯ ಮೇಲೆ ಚಂದ್ರನನ್ನು ಬರೆದು ನೀವು ಚಂದ್ರನ ಜೊತೆಗೆ ಒಂದು ವಿಘ್ನೇಶ್ವರನ ಪೂಜೆಯನ್ನು ಮಾಡುವಂಥದ್ದು ಈ ಸಂಕಷ್ಟ ಚತುರ್ಥಿಯ ವಿಶೇಷ ಆ ರೀತಿ ಚಂದ್ರನನ್ನು ನಾವು ಯಾತಕ್ಕೋಸ್ಕರ ಬರೀತೀವಿ ಮೇಡಮ್ ಅನ್ನೋದಾದರೆ ತುಂಬ ಜನಕ್ಕೆ ಡೌಟ್ ಇದೆ ಯಾಕೆ ನಾವು ಚಂದ್ರನನ್ನು ಬರೀಬೇಕು ಅಂಥೇಳಿ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ ರಾತ್ರಿ ಚಂದ್ರೋದಯ ಎಷ್ಟು 8:21 ನಿಮಗೆ ಚಂದ್ರೋದಯ ಆಗತ್ತೆ ಅಂಥೇಳಿ ಅಕಸ್ಮಾತ್ತಾಗಿ ನಿಮಗೆ ಚಂದ್ರ ಉದಯ ಆಗೋದು ಕಾಣಿಸ್ಲಿಲ್ಲ ಅಂದರೆ ನೀವು ಆ ಉಪವಾಸವನ್ನು ಮುಗಿಸೋಕೆ ಬರೋದಿಲ್ಲ ಈ ಚಂದ್ರನನ್ನು ನೋಡಿದೆ ನಾವು ಹೇಗೆ ಉಪವಾಸದ ಪಾರಣವನ್ನು ಮಾಡಬಹುದು ಹಾಗಿದ್ರೆ ಅನ್ನೋದಾದರೆ ನೀವು ಗಣೇಶನ ಪಕ್ಕದಲ್ಲಿ ಬಿಟ್ಟಿರ್ತೀರಲ್ಲ ಒಂದು ರಂಗೋಲಿಯಲ್ಲಾಗಲಿ ಅಥವಾ ಒಂದು ಅಕ್ಕಿಯಲ್ಲಾಗಲಿ ನೀವು ಚಂದ್ರನನ್ನು ಬಿಟ್ಟಿರ್ತೀರಿ ಗೊತ್ತಾ ಆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಆ ಉಪವಾಸದ ಪಾರಣವನ್ನು ಮಾಡಬಹುದು ಹಾಗಾಗಿ ನಾವು ಎರಡು ರೀತಿಯಲ್ಲಿ ಈ ಚಂದ್ರನ ರಂಗೋಲಿ ಅಥವಾ ಒಂದು ಚಂದ್ರನ ಆಕೃತಿಯನ್ನು ಬಿಡುವಂಥ ಉಪಯೋಗ ಒಂದು ಸಂಕಷ್ಟ ಚತುರ್ಥಿ ಅಂದರೆ ಆ ರೀತಿ ಚಂದ್ರನನ್ನು ಬರೆಯದೆ ಸಂಕಷ್ಟ ಚತುರ್ಥಿ ಆಚರಣೆಗೆ ಬರೋದಿಲ್ಲ ಎರಡನೇ ಉಪಯೋಗ ಏನು ಅಂದರೆ ಈ ರೀತಿ ಚಂದ್ರ ಕಾಣಿಸ್ತೇ ಇರುವಂಥ ಸಂದರ್ಭದಲ್ಲಿ ಆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಆ ಉಪವಾಸದ ಪಾರಣವನ್ನು ಕೊನೆ ಮಾಡಬಹುದು ಅಂಥೇಳಿ ಸೊ ಈಗಿದ್ದು ನಿಮಗೆ ತಿಳಿಸ್ಕೊಟ್ಟೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಚತುರ್ಥಿಯ ಮಹತ್ವವನ್ನು ತಿಳ್ಕೊಳ್ಳೇಬೇಕಲ್ವಾ
ಈ ಉಪವಾಸದ ಪೌರಾಣಿಕ ಪ್ರಾಮುಖ್ಯತೆ ಪ್ರಕಾರ ಒಮ್ಮೆ ಪಾರ್ವತಿ ದೇವಿ ಗಣೇಶನನ್ನ ಕುರಿತು ಕಾರ್ತೀಕ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟ ಚತುರ್ಥಿಯನ್ನ ಗಣೇಶ ಸಂಕಷ್ಟ ಚತುರ್ಥಿ ಅಂತ ಯಾತಕ್ಕೋಸ್ಕರ ಕರೀತಾರೆ ಅಂತ ಕೇಳ್ತಾಳೆ. ನಾಳೆ ಬರುವಂತಹ ಈ ಚತುರ್ಥಿಯನ್ನು ನಾವು ಗಣೇಶ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ. ಯಾತಕ್ಕೋಸ್ಕರ ಆ ರೀತಿ ಕರೀತಾರೆ ಅಂಥೇಳಿ ಪಾರ್ವತಿ ಒಮ್ಮೆ ಗಣೇಶನನ್ನು ಕೇಳ್ತಾರೆ. ಆಗ ಗಣೇಶ ಹೇಳ್ತಾರೆ, ಕಾರ್ತೀಕ ಮಾಸದ ಈ ಸಂಕಷ್ಟ ಚತುರ್ಥಿಯನ್ನು ಯಾರು ಅರ್ಘ್ಯವನ್ನು ಕೊಟ್ಟು ಪೂಜೆಯ ನಂತರ ಅರ್ಘ್ಯವನ್ನು ಅರ್ಪಿಸಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಅವರ ಶತ್ರುಗಳು ನಿಗ್ರಹವಾಗ್ತಾರೆ, ಅವರ ಜೀವನವನ್ನು ನಾನು ಸುಖಮಯವಾಗಿರ್ತೀನಿ ಅಂಥೇಳಿ ವಿಘ್ನೇಶ್ವರ ಪಾರ್ವತಿ ದೇವಿಗೆ ಹೇಳಿದ್ರಂತೆ. ಇನ್ನು ಈ ಉಪವಾಸದ ಮಹಿಮೆಯನ್ನು ವಿವರಿಸ್ತಾ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರಂತೆ, ನೀವು ಈ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಈ ವ್ರತದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದರೆ, ಕ್ಷಣ ಮಾತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಗೆದ್ದು ಇಡೀ ರಾಜ್ಯಕ್ಕೆ ಅಧಿಪತಿಯಾಗುವಂಥ ಯೋಗವನ್ನು ನೀವು ಪಡ್ಕೊಳ್ತೀರಿ ಅಂತ ಕೃಷ್ಣ ಹೇಳ್ತಾರಂತೆ. ಕೃಷ್ಣನ ಮಾತುಗಳನ್ನು ಕೇಳಿದಂತಹ ಯುಧಿಷ್ಠಿರ ಶ್ರೀ ಗಣೇಶ ಚತುರ್ಥಿ ಎಂದು ಉಪವಾಸವನ್ನು ಮಾಡಿ ಈ ವ್ರತದ ಪ್ರಭಾವದಿಂದ ಶತ್ರುಗಳನ್ನು ಗೆದ್ದು ರಾಜ್ಯದ ಅಧಿಕಾರವನ್ನು ಪಡ್ಕೊಳ್ತಾನೆ ಅಂಥೇಳಿ. ಒಟ್ಟಾರೆ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಈ ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಶತ್ರುಗಳ ನಿಗ್ರಹ ಆಗುತ್ತೆ. ಅವರಿಗೂ ಆದರೂ ಆಯಿತು, ನಮಗಾದರೂ ಆಯಿತು. ನಮಗೂ ಕೂಡ ಜೀವನದಲ್ಲಿ ನಾವೇನು ಮಾಡಲಿಲ್ಲ ಅಂದರೂ ಶತ್ರುಗಳು ಬಹಳ ಜನ ಇರ್ತಾರೆ. ಆ ರೀತಿಯ ಶತ್ರುಗಳ ನಿಗ್ರಹವಾಗತ್ತೆ, ನಮಗೆ ಆ ಶತ್ರುಗಳಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಅಂಥೇಳಿ ನಾವು ಯಾವುದೇ ಕೆಲಸವನ್ನಾದರೂ ಜಯವನ್ನು ಪಡಿಬಹುದು ಅಂಥೇಳಿ ಈ ಒಂದು ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ. ಇನ್ನು ವಿಶೇಷವಾಗಿ ಚತುರ್ಥಿಯಲ್ಲಿ ಹೇಗೆ ಆಚರಣೆ ಮಾಡಬೇಕು ಅಂದರೆ, ಯಥಾಸ್ಥಿತಿ ಯಥಾಪ್ರಕಾರ ನೀವು ಪ್ರತಿದಿನ ಹೇಗೆ ಮಾಡ್ತಿರೋ ಪೂಜೆ ಅದೇ ರೀತಿ ಇರುತ್ತೆ, ಸ್ವಲ್ಪ ಭಿನ್ನ ಇರುತ್ತೆ. ವಿಘ್ನೇಶ್ವರನನ್ನು ನಾವು ವಿಶೇಷವಾಗಿ ಅವತ್ತು ಅರ್ಪಣೆ ಅಂದರೆ ಅರ್ಚನೆಯನ್ನು ಮಾಡ್ತಾ ಪೂಜೆಯನ್ನು ಮಾಡ್ತೀವಿ. ವಿಘ್ನೇಶ್ವರನ ಪಕ್ಕ ಒಂದು ಚಂದ್ರನ ಆಕೃತಿಯನ್ನು ಬರೆದು ರಂಗೋಲಿಯಲ್ಲಿ ಚಂದ್ರನಿಗೂ ಕೂಡ ಪೂಜೆಯನ್ನು ಮಾಡಬೇಕು, ವಿಘ್ನೇಶ್ವರನಿಗೂ ಕೂಡ ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿ ಗರಿಕೆ ಪತ್ರಗಳನ್ನು ಆ ವಿಘ್ನೇಶ್ವರನಿಗೆ ಏರಿಸಿ ಅವನಿಗೆ ಒಂದು ಬೆಲ್ಲದ ತುಂಡನ್ನು ನೈವೇದ್ಯ ಮಾಡುವಂಥದ್ದು ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ಬೆಲ್ಲ ಅಂತ ಹೇಳಿದರೆ ವಿಘ್ನೇಶ್ವರನಿಗೆ ಬಹಳ ಪ್ರೀತಿ ಸ್ನೇಹಿತರೆ, ಹಾಗಾಗಿ ಬೆಲ್ಲದ ನೈವೇದ್ಯವನ್ನು ವಿಘ್ನೇಶ್ವರನಿಗೆ ಅವತ್ತು ಮಾಡುವಂಥದ್ದು. ಇನ್ನು ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಅವತ್ತು ವಿಘ್ನೇಶ್ವರನನ್ನು ರೆಡಿ ಮಾಡಿಕೊಂಡು ನೀವೆಲ್ಲ ಪೂಜೆಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ಅವತ್ತು ಬೆಳಗ್ಗೆನೇ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು, ಈ ದಿನ ನಾನು ವಿಶೇಷವಾಗಿ ನಿಮಗೆ ಉಪವಾಸವನ್ನು ಇದ್ದು ನನ್ನ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ಸಂಕಲ್ಪದ ಪ್ರಕಾರ ಆ ಇಡೀ ದಿನ ಉಪವಾಸವಿದ್ದು ರಾತ್ರಿ ಚಂದ್ರೋದಯದ ನಂತರ ನೀವು ಪಾರಣವನ್ನು ಮಾಡುವಂಥದ್ದು ಕ್ರಮ. ಇನ್ನು ಆ ದಿನ ಉಪವಾಸವಿದ್ದೀವಿ ಮೇಡಮ್, ಸುಸ್ತಾಗ್ತಾ ಇದೆ, ನಿದ್ದೆ ಮಾಡ್ಬೋದಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿರ್ತೀರಿ. ಯಾವುದೇ ಉಪವಾಸವನ್ನು ಮಾಡಿದಾಗ ಆ ದಿನ ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡೋದ್ರಿಂದ ನಿಮಗೆ ಉಪವಾಸಕ್ಕೆ ಭಂಗ ಆಗುತ್ತೆ, ನಿಮ್ಮ ವ್ರತಕ್ಕೂ ಕೂಡ ಭಂಗ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿದ್ದೆ ಅಂತ ಮಾಡಬಾರ್ದು. ನಿಮಗೇನಾದರೂ ಸುಸ್ತಾಗ್ತಾ ಇದೆ ಅಥವಾ ಆರೋಗ್ಯ ಏನಾದರೂ ಸರಿ ಇಲ್ಲ ಅನ್ನೋದಾದರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅನ್ನೋದು ಬಿಟ್ಟರೆ ನಿದ್ದೆಯನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ಇನ್ನು ವಿಶೇಷವಾಗಿ ಗಣಪತಿಗೆ ಹಳದಿ ಹೂವನ್ನು ಇರಿಸುವಂಥದ್ದು, ಗಣಪತಿಗೆ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಇಡಬಹುದು. ಚಂದ್ರ ಉದಯಿಸಿದ ನಂತರ ರಾತ್ರಿ 8:20 ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆ ದಿನದ ಉಪವಾಸವನ್ನು ಸಂಪೂರ್ಣವನ್ನು ಮಾಡುವಂಥದ್ದು. ಇನ್ನು ವಿಘ್ನೇಶ್ವರನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ನಾನೀಗಾಗಲೇ ಹಾಕಿದ್ದೀನಿ. ಆ ಸ್ತೋತ್ರದಲ್ಲಿ ನೀವು ಯಾವುದಾದ್ರೂ ಒಂದು ಸ್ತೋತ್ರವನ್ನು ಆಯ್ಕೆ ಮಾಡ್ಕೋಬಹುದು. ಸಂಕಷ್ಟ ನಾಶನ ಒಂದು ಸ್ತೋತ್ರವನ್ನು ಕೂಡ ನಾನು ನಿಮಗೆ ಹಾಕಿದ್ದೀನಿ ಸ್ನೇಹಿತರೆ. ಆ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೋಬಹುದು. ಪ್ರಣಮೇಶ ಸಾದೇವಂ, ಆ ಸ್ತೋತ್ರವನ್ನು ಕೂಡ ನೀವು ಅವತ್ತಿನ ದಿನ ಅಂದರೆ ನಾಳೆ ಹೇಳ್ಕೋಬಹುದು. ಈ ರೀತಿ ನೀವು ವಿಘ್ನೇಶ್ವರನ ಗಣೇಶ ಚತುರ್ಥಿಯನ್ನು ನಾಳೆ ಆಚರಣೆಯನ್ನು ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇನ್ನು ಸಂಕಲ್ಪ ಸ್ತೋತ್ರವನ್ನು ಹೇಳ್ತೀನಿ. ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ನೀವು ಒಂದು ಅಕ್ಕಿ ಮತ್ತು ಅಂದರೆ ಅಕ್ಷತೆ ಮತ್ತು ಒಂದು ಹೂವನ್ನು ಒಂದು ಉದ್ರಣೆ ನೀರು ಹಾಕ್ಕೊಂಡು ತಟ್ಟೆಗೆ ಬಿಟ್ಟರೆ ಆಯಿತು, ಸಂಕಲ್ಪ ಆಗುತ್ತೆ. ಈಗ ಸಂಕಲ್ಪ ಸ್ತೋತ್ರ ಹೇಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶುಭದಿತೌ ಶೋಭನೆ ಮುಹೂರ್ತೆ ಆದ್ಯ ಭ್ರಮಣ ದ್ವಿತೀಯ ಪರಾರ್ಧೇ ಶ್ವೇತವರಾಹ ಕಲ್ಪೆ ವೈವಸ್ವತ ಮನಂತರೆ ಕಲಿಯುಗೆ ಪ್ರಥಮ ಪಾದೇ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾನಶ್ಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಶುಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೌ ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ಚತುರ್ಥಿ ತಿಥೌ
ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಶುಭತಿತೌ ಮಮ ಉಪಾತ್ತ ಸಮಸ್ತ ದುರಿತಕ್ಷೇ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಕುಲ ಫಲ ಪುಣ್ಯ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಸಾಂಬ ಸದಾಶಿವ ಪಂಚಾಯತನ ದೇವತಾ ಪ್ರಸಾದ ಸಿದ್ಧಾರ್ಥಂ ಶ್ರೀಮನ್ ಮಹಾಗಣಪತಿ ದೇವತಾ ಪ್ರಸಾದ ಸಿದ್ಧಾರ್ಥಂ ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೋಬೇಕು. ಕಳೆದ ಬಾರಿ ಒಂದು ಸಂಕಲ್ಪವನ್ನು ಹೇಳಿದಾಗ ಒಬ್ಬರು ನನಗೆ ಪ್ರಶ್ನೆ ಮಾಡಿದರು, ಮೇಡಮ್ ನಾವು ಷೋಡಶೋಪಚಾರ ಏನು ಮಾಡೋದಿಲ್ಲ, ಆದರೂ ನೀವು ಸಂಕಲ್ಪದಲ್ಲಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ಅಂತ ಹೇಳಿ ಹೇಳಿದ್ರಲ್ಲ ಅಂಥೇಳಿ. ಸ್ನೇಹಿತರೆ, ಷೋಡಶೋಪಚಾರ ಪೂಜಾ ಅಂತಂದರೆ ನೀವು ದೇವರಿಗೆ ಆಸನವನ್ನು ನೀಡುವಂಥದ್ದು, ನೈವೇದ್ಯವನ್ನು ನೀಡುವಂಥದ್ದು, ಧೂಪ ದೀಪಗಳನ್ನು ಬೆಳಗುವಂಥದ್ದು, ಇದೇ ಈ ಷೋಡಶೋಪಚಾರ ಪೂಜೆಗಳಲ್ಲಿ ಬರುವಂಥದ್ದು. ಅದೆಲ್ಲ ನೀವು ಮಾಡೇ ಮಾಡ್ತೀರಾ ಅಲ್ವಾ? ಈಗ ಆವಾಹನೆ ಅಂತೂ ಮಾಡ್ಕೊಳ್ತೀರಾ, ನೈವೇದ್ಯ ಮಾಡ್ತೀರಾ, ಧೂಪ ದೀಪ ಎಲ್ಲವನ್ನು ನೀವು ಮಾಡೇ ಮಾಡ್ತೀರಿ, ಅದೆಲ್ಲವೂ ಕೂಡ ಷೋಡಶೋಪಚಾರ ಪೂಜೆಯೇ ಆಗಿರುತ್ತೆ. ಹಾಗಾಗಿ ಪೂಜೆಯಲ್ಲಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ಅಂತ ನಾನು ಹೇಳುವಂಥದ್ದು. ಕೆಲವೊಂದು ಸತಿ ನಮಗೆ ಗೊತ್ತಿರೋರು ಏನು ಮಾಡ್ತೀವಿ ಅಂದರೆ, ಆಸನಾಂ ಸಮರ್ಪಯಾಮಿಂ ಅಕ್ಷತಾಂ ಸಮರ್ಪಯಾಮಿಂ ಆಸನಾನಂತರಂ ಆಚಮನೀಯಂ ಸಮರ್ಪಯಾಮಿಂ ಅಂಥೇಳಿ ನಾವು ಈ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀವಿ. ನಿಮಗೆ ಅದು ಹೇಳ್ಕೊಳಕ್ಕೆ ಬರದೇ ಇದ್ದರೂ ಕೂಡ ನೀವು ಖಂಡಿತವಾಗಲೂ ನಿಮ್ಮ ಪೂಜೆಯಲ್ಲಿ ಆ ಷೋಡಶೋಪಚಾರ ಪೂಜೆ ಅನ್ನುವಂಥದ್ದು ಆಗೇ ಇರುತ್ತೆ. ಹಾಗಾಗಿ ನಾನು ಸಂಕಲ್ಪದಲ್ಲಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿಂ ಅಂಥೇಳಿ ಹೇಳಿರ್ತೀನಿ, ಇಲ್ಲ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ನಾನು ಹೇಳಿರ್ತೀನಿ. ಆಯಿತಾ? ಇದು ನಿಮಗೆ ಒಂದು ಕನ್ಫ್ಯೂಷನ್ ಇತ್ತು ಅಂದ್ಕೊಳ್ತೀನಿ, ಆ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಒಂದೊಳ್ಳೆಯ ಮಾಹಿತಿಯನ್ನು ತಗೊಂಡು. ನಾಳೆ ಎಲ್ಲರೂ ಕೂಡ ಆ ವಿಘ್ನ ನಿವಾರಕನ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಹೋಗ್ಬಿಟ್ಟು ಬರಲ್ಲ ಸ್ನೇಹಿತರೆ.